ಕೋಲಾರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರ ಕಾಂಗ್ರೆಸ್ನಲ್ಲಿ ಮತ್ತೆ ಭಿನ್ನ ಮತ ಸ್ಫೋಟಗೊಂಡಿದೆ. ಪರಿಶಿಷ್ಟ ಜಾತಿಯ ಬಲಗೈ ಸಮಾಜಕ್ಕೆ ಟಿಕೆಟ್ ಅನ್ನು ನೀಡಬೇಕು ಅಂತ ಕೋಲಾರದಲ್ಲಿ ಕೈ ಶಾಸಕ ಕೊತ್ತೂರು ಮಂಜುನಾಥ್ ಆಗ್ರಹಿಸಿದ್ದಾರೆ. ಇಲ್ಲಿ ಮುನಿಯಪ್ಪ ಅವರಿಗೆ ಟಿಕೆಟ್ ಅನ್ನು ನೀಡುವುದಕ್ಕೆ ಕೊತ್ತೂರು ಮಂಜುನಾಥ್ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಪರೋಕ್ಷವಾಗಿ ಮುನಿಯಪ್ಪಗೆ ಟಿಕೆಟ್ ಬೇಡ ಅಂತ ಕೈ ಶಾಸಕರು ಹೇಳಿದ್ದಾರೆ. ಇದುವರೆಗೂ ಬಲಗೈ ಸಮಾಜಕ್ಕೆ ಟಿಕೆಟ್ ಲೋಕಸಭೆ ಟಿಕೆಟ್ ಅನ್ನು ನೀಡಿಲ್ಲ. ಹೀಗಾಗಿ ಪರಿಶಿಷ್ಟ ಜಾತಿಯ ಬಲಗೈ ಸಮಾಜಕ್ಕೆ ಟಿಕೆಟ್ ಅನ್ನು ನೀಡಬೇಕು ಅಂತ ಕೋಲಾರದಲ್ಲಿ ಕೈ ಶಾಸಕ ಕೊತ್ತೂರು ಮಂಜುನಾಥ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಾಡೋದಿಲ್ಲ, ಯಾವ ಸಿಎಂ ಅನ್ನಾಗ್ಲಿ ಯಾರನ್ನ ಹಾಕೊಂಡು ಹೊಡೆದಾಡ್ಕೊಳ್ಬೇಕು, ಅವ್ರು ತಲೆ ಕೊಡೋದು ಹೊಡೆದಾಡ್ಕೊಳ್ಳಿ, ನಮ್ಗೆ ಬೇಕಾಗಿಲ್ಲ. ಲೋಕಲ್ ಕ್ಯಾಂಡಿಡೇಟು ಮಾಡಬೇಕು ಅಂತ ಇದ್ದೀವಿ, ಅದರಲ್ಲಿ ರೈಟ್ ಕಮ್ಯುನಿಟಿ ಕ್ಯಾಂಡಿಡೇಟ್ಗೆ ಕೊಡಬೇಕು ಅಂತ ನಮ್ಮ ವಾದ ಫಿಕ್ಸ್ ಆಗಿದ್ದೀವಿ. ರೈಟ್ ಕಮ್ಯುನಿಟಿಗೆ ಕೊಡಬೇಕು ಅಂತ ಫಿಕ್ಸ್ ಆಗಿದ್ದೀವಿ. 1952 ಇವತ್ತವರೆಗೂ ಮೆಜೋರು ಕಾನ್ಸ್ಟಿಟ್ಯೂನ್ಸಿ ರೈಟ್ ಕಮ್ಯುನಿಟಿ ಅವರಿಗೆ ಅವಕಾಶ ಸಿಕ್ಕಿಲ್ಲ, ಅವ್ರಿಗೂ ಒಂದು ಅವಕಾಶ ಮಾಡಿಕೊಡೋಣ ಅನ್ನೋ ಒಂದು ಉದ್ದೇಶ ನಮ್ಮೆಲ್ಲ ಶಾಸಕರು ನಮ್ಮೆಲ್ಲರದ್ದು ವಾದ ಇದೆ. ನಾವೆಲ್ಲರೂ ಕೋಲಾರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರ ಕಾಂಗ್ರೆಸ್ನಲ್ಲಿ ಮತ್ತೆ ಭಿನ್ನ ಮತ ಸ್ಫೋಟಗೊಂಡಿದೆ. ಪರಿಶಿಷ್ಟ ಜಾತಿಯ ಬಲಗೈ ಸಮಾಜಕ್ಕೆ ಟಿಕೆಟ್ ಅನ್ನು ನೀಡಬೇಕು ಅಂತ ಕೋಲಾರದಲ್ಲಿ ಕೈ ಶಾಸಕ ಕೊತ್ತೂರು ಮಂಜುನಾಥ್ ಆಗ್ರಹಿಸಿದ್ದಾರೆ. ಇಲ್ಲಿ ಮುನಿಯಪ್ಪ ಅವರಿಗೆ ಟಿಕೆಟ್ ಅನ್ನು ನೀಡುವುದಕ್ಕೆ ಕೊತ್ತೂರು ಮಂಜುನಾಥ್ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಪರೋಕ್ಷವಾಗಿ ಮುನಿಯಪ್ಪಗೆ ಟಿಕೆಟ್ ಬೇಡ ಅಂತ ಕೈ ಶಾಸಕರು ಹೇಳಿದ್ದಾರೆ. ಇದುವರೆಗೂ ಬಲಗೈ ಸಮಾಜಕ್ಕೆ ಟಿಕೆಟ್ ಲೋಕಸಭೆ ಟಿಕೆಟ್ ಅನ್ನು ನೀಡಿಲ್ಲ. ಹೀಗಾಗಿ ಪರಿಶಿಷ್ಟ ಜಾತಿಯ ಬಲಗೈ ಸಮಾಜಕ್ಕೆ ಟಿಕೆಟ್ ಅನ್ನು ನೀಡಬೇಕು ಅಂತ ಕೋಲಾರದಲ್ಲಿ ಕೈ ಶಾಸಕ ಕೊತ್ತೂರು ಮಂಜುನಾಥ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಾಡೋದಿಲ್ಲ, ಯಾವ ಸಿಎಂ ಅನ್ನಾಗ್ಲಿ ಯಾರನ್ನ ಹಾಕೊಂಡು ಹೊಡೆದಾಡ್ಕೊಳ್ಬೇಕು, ಅವ್ರು ತಲೆ ಕೊಡೋದು ಹೊಡೆದಾಡ್ಕೊಳ್ಳಿ, ನಮ್ಗೆ ಬೇಕಾಗಿಲ್ಲ. ಲೋಕಲ್ ಕ್ಯಾಂಡಿಡೇಟು ಮಾಡಬೇಕು ಅಂತ ಇದ್ದೀವಿ, ಅದರಲ್ಲಿ ರೈಟ್ ಕಮ್ಯುನಿಟಿ ಕ್ಯಾಂಡಿಡೇಟ್ಗೆ ಕೊಡಬೇಕು ಅಂತ ನಮ್ಮ ವಾದ ಫಿಕ್ಸ್ ಆಗಿದ್ದೀವಿ. ರೈಟ್ ಕಮ್ಯುನಿಟಿಗೆ ಕೊಡಬೇಕು ಅಂತ ಫಿಕ್ಸ್ ಆಗಿದ್ದೀವಿ. 1952 ಇವತ್ತವರೆಗೂ ಮೆಜೋರು ಕಾನ್ಸ್ಟಿಟ್ಯೂನ್ಸಿ ರೈಟ್ ಕಮ್ಯುನಿಟಿ ಅವರಿಗೆ ಅವಕಾಶ ಸಿಕ್ಕಿಲ್ಲ, ಅವ್ರಿಗೂ ಒಂದು ಅವಕಾಶ ಮಾಡಿಕೊಡೋಣ ಅನ್ನೋ ಒಂದು ಉದ್ದೇಶ ನಮ್ಮೆಲ್ಲ ಶಾಸಕರು ನಮ್ಮೆಲ್ಲರದ್ದು ವಾದ ಇದೆ. ನಾವೆಲ್ಲರೂ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.